ಬ್ರದರ್ ಇಲ್ಲೇನಾಗಿದೆ ಟಿಕೆಟ್ ಬಹಳ ನಿರೀಕ್ಷೆ ಇತ್ತು ನನಗೆ ಆಗತ್ತೆ ಅಂತ ಬಟ್ ಈ ಕೈ ತಪ್ಪಿದೆ ತೀವ್ರ ಬೇಜಾರು ಆಗಿದೆ ನಿನ್ನೆ ತಮಗೆ ನಾಮಪತ್ರ ಸಲ್ಲಿಸಿದ ಮೇಲೆ ತಮಗೆ ಮಾತಾಡಿದ್ವಿ ಏನು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾನು ಯೋಗೇಶ್ ಅವರು ಮತ್ತೆ ಮಾಲಿಂಗೇಗೌಡರು ಮೂರು ಜನ ಹಾಕಿ ಬಂದಿದ್ದೀವಿ ನಿನ್ನೆ ಇವತ್ತು ಸ್ಕ್ರೂಟನಿ ಆದಮೇಲೆ ಮೂರು ಜನದಲ್ಲಿ ಒಬ್ಬರು ಕಣಕ್ಕಿದ್ದು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ ಮೂರು ಜನದಲ್ಲಿ ಒಬ್ಬರು ಅದನ್ನು ಇವತ್ತು ನಾ ಸ್ಕ್ರೂಟನಿ ಆದಮೇಲೆ ಡಿಸೈಡ್ ಆಗುತ್ತೆ ಯಾರು ಕಣದಲ್ಲಿ ಇರಬೇಕು ಅನ್ನೋದನ್ನ ನಾಲ್ಕು ಜನ ಕೂತ್ ಮಾತಾಡಿ ಸಭೆಯ ಅಭಿಪ್ರಾಯ ಏನು ಬರುತ್ತೆ ಅದನ್ನು ಇವತ್ತು ಇಲ್ಲ ನಾಳೆ ಒಳಗೆ ತಿಳಿಸ್ತೀವಿ ಬ್ರದರ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಈಗ ನಾವು ಪಕ್ಷೇತರ ಹೋಗ್ತಾ ಇದು ರಾಜಕೀಯದಲ್ಲಿ ಲೋಕಾರೂಢಿ ಬಂದು ಮಾತ ನಾನು ಆ ಪೊಸಿಷನಲ್ಲಿದ್ದರೆ ನಾನು ಬಂದು ಮಾತಾಡಿಸಲೇಬೇಕಾಗಿತ್ತು ಅಣ್ಣ ತಮ್ಮ ಇಬ್ಬರೂ ಮಾತಾಡಿಸಿದ್ದಾರೆ ನಿನ್ನೆ ಅಣ್ಣ ಬಂದಿದ್ದರು ಇವತ್ತು ತಮ್ಮ ಬಂದಿದ್ದಾರೆ ಅವ್ರಿಗೆ ಏನು ಹೇಳಬೇಕು ಹೇಳಿದ್ದೀನಿ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಅವ್ರ ಹತ್ರನೇ ಕೇಳ್ಕೊಳ್ಳಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅದನ್ನು ತಿಳಿಸಿದ್ದೀನಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋದಂತೂ ಕ್ಲಿಯರಾಗಿ ನಿನ್ನೆನೂ ತಿಳಿಸ್ತಾ ಇವತ್ತು ತಿಳಿಸಿದ್ದೀನಿ ಸ್ಪರ್ಧೆ ಮಾಡ್ತೀನಿ ಬ್ರದರ್ ಖಚಿತವಾಗಿ ಇಲ್ಲ ಕುಮಾರಸ್ವಾಮಿ ಅವ್ರು ನಿನ್ನೆ ಒಂದ್ಸತಿ ಫೋನ್ ಮಾಡಿದ್ರು ಮನವಲ್ಸ ಕೆಲಸ ಮಾಡಿದ್ರು ಅವ್ರಿಗೂ ಗೌರವಾನ್ವಿತ ನಾಯಕರು ಹಿರಿಯರು ಅವ್ರಿಗೂ ಏನು ಹೇಳಬೇಕು ಹೇಳ್ತೀನಿ ಬ್ರದರ್ ಇದು ನಮ್ಮ ಮೇಲೆ ಯಾರ ಮೇಲೂ ದ್ವೇಷ ಇಲ್ಲ ನಮ್ಗೆ ಆ ಕೋಪ ಇದೆ ನಮ್ಮ ಮೇಲೆ ನೋವಿದೆ ನಾವು ಸರ್ವಿಸ್ ಮಾಡಿದೆ ಈ ಫ್ಯಾಮಿಲಿ ಶ್ರೀನಿವಾಸ್ ಅವರು ಅಷ್ಟೋಷ್ಟು ಕೆಲಸ ಮಾಡಿದ್ದಾರೆ ಮತದಾರರ ಮುಂದೆ ಹೋಗಿ ಭಿಕ್ಷೆ ಬೇಡಣ ಅಂತ ಈ ಕುಟುಂಬ 30-40 ವರ್ಷದಿಂದ ಮಂಡ್ಯಗೆ ನಾವು ಕೆಲಸ ಮಾಡಿದ್ವಿ ನಮ್ಮ ತಂದೆನೂ ಭಾಳ ಮುಗ್ಧ ಅವ್ರು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗದೇ ಇದ್ರು ಅವ್ರು ಕೈಲಾದ ಸೇವೆ ಸಾಹಿತ್ಯ ಕ್ಷೇತ್ರದಲ್ಲೂ ಮಾಡ್ಕೊಂಬಂದಿದ್ದಾರೆ ನಾವು ಕೈ ಶುದ್ಧ ಹಸ್ತದಿಂದ ಬಂದಿದ್ದೀವಿ ಜನಕ್ಕೆ ತೀರ್ಪು ಬಿಡ್ತೀವಿ ಮತಯಾಚನೆ ಕೇಳ್ತೀವಿ ಒಂದು ಸತಿ ಕುಟುಂಬಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಋಣ ತೀರಿಸ್ತೀವಿ ಕೆಲಸ ಮಾಡಿ ಅಂತ ಯಾಕಂದರೆ ನಾವು ಇವತ್ತು ಏನೂ ಇಲ್ಲ ಇವತ್ತು ಈ ಮನೆ ಇರೋದು ಸ್ವಂತದ್ದಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಹತ್ತು ಬಾಡಿಗೆ ಮನೆಯೇ ನಾವು ಇವತ್ತು 10ನೇ ಬಾಡಿಗೆ ಮನೆಯಲ್ಲಿದ್ದೀವಿ 10ನೇ ಬಾಡಿಗೆ ಮನೆ ನಾನು ಯಾರನ್ನೂ ದೂಷಿಸ್ತಿಲ್ಲ ನಾವೇ ಸೇರಿಲ್ಲ ನಾವು ಪ್ಲ್ಯಾನರ್ ಆಗಲಿಲ್ಲ ಬುದ್ಧಿವಂತರಾಗಲಿಲ್ಲ ಎಲ್ಲನೂ ನೋಡಿದ್ದೆಲ್ಲ ಹಾಲು ಅಂದ್ಕೊಂಡು ಹೋದ್ವಿ ಇವತ್ತು ಈ ಸ್ಥಿತಿಗೆ ಬಂದಿದೆ ವರಿಷ್ಠರು ಜೆಡಿಎಸ್ ವರಿಷ್ಠರು ಹಾಗೂ ಶಾಸಕರ ಮಧ್ಯೆ ವಿಜಯಾನಂದ ಅವರು ಬಲಿ ಪುರುಷರಾದ್ರ ಈಗ ಹಿಂದಿಂದ ಏನು ಹೇಳಕ್ ಹೋಗೋದಿಲ್ಲ ಬ್ರದರ್ ಮುಂದೆ ಏನಾಗಬೇಕಂತ ನೋಡೋಣ ಒಟ್ಟಿನಲ್ಲಿ ಬಲಿಯಾಗಿದ್ದು ನಾನೇ ವ್ಯಕ್ತಿ ಯಾರು ಬೇಡಿ ವ್ಯಕ್ತಿ ಬೇಡಿ ಪಾರ್ಟಿ ಬೇಡಿ ಬಲಿಯಾಗಿದ್ದು ನಾನೇ ಅದಂತ ಒಪ್ಕೋತೀನಿ ಯಾರಿಂದ ಆಯಿತು ಹೆಂಗಾಯ್ತು ಯಾಕಾಯ್ತು ಅನ್ನೋದು ಮುಖ್ಯ ಅಲ್ಲ ಬಲಿಯ ಪಶುವಾಗಿದ್ದು ನಾನೇ ವರಿಷ್ಠರು ಏನಾದ್ರು ಹೇಳ್ಬೋದು ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ವರಿಷ್ಠರು ಅವ್ರದೇ ರೀತಿಯಲ್ಲಿ ಅವ್ರು ಸೇರಿ ಅಂತಾರೆ ಈಗ ನಮ್ಮ ರೀತಿಯಲ್ಲಿ ನಾವು ಸೇರಿ ಅಂತೀವಿ ನಾನು ಅದಕ್ಕೇನು ಪ್ರತಿಕ್ರಿಯಿಸಲ್ಲ ಬ್ರದರ್ ನೆನ್ನೆ ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಈಗ ಡಿಸೈಡ್ ಆಗೋಗಿದೆ ಈಗ ನಾವು ಏನಾದ್ರು ಹೇಳ್ಬೋದು ಅವರು ಏನಾದ್ರು ಹೇಳ್ಬೋದು ಯಾರ ಬಗ್ಗೆ ಅದಕ್ಕೇನು ಪ್ರತಿಕ್ರಿಯಿಸಲ್ಲ ಬ್ರದರ್ ಕಾರ್ಯಕರ್ತರಲ್ಲಿ ತುಂಬ ಇದೆ ಅದು ಈಗಲೂ ಬೆಳಗ್ಗೆ ನೆನ್ನೆ ಇವತ್ತು ಎಲ್ಲ ಅದೇ ಹೇಳ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಹಿಂದೆ ಸೇರಿಬೇಡಿ ನೀವು ಅಗ್ನಿ ಪರೀಕ್ಷೆ ಮಾಡಿ ನೀವು ಗೆಲುವು ಸೋಲು ಏನಾರು ಆಗಲಿ ನೀವು ಅಗ್ನಿ ಪರೀಕ್ಷೆ ಮಾಡಿ ಮನೆ ಸೇರಿಬೇಡಿ ನಾನು ಆ ನಿಟ್ಟಿನಲ್ಲೇ ಇದ್ದೀನಿ ಇವತ್ತು ಸ್ಕ್ರೂಟ್ನಿ ಆದಮೇಲೆ ಶ್ರೀನಿವಾಸು ನಮ್ಮ ಯೋಗೇಶು ಮಾಲಿಂಗೇಗೌಡರು ಇನ್ನು ಇತ್ಯಾದಿ ಯಾವ್ದಾರು ಇದ್ದಾರೆ ಎಲ್ಲ ಕೂತಿ ಒಂದು ತೀರ್ಮಾನ ಮಾಡ್ತೀವಿ ಇಲ್ಲ ಜನರಲ್ ಆಗಿ ಒಂದು ತಿಂಗಳಿಂದ 15 ದಿವಸದಿಂದ 4-5-6 ಜನನೂ ಕರೆಸಿ ಮಾತಾಡೋರು ಬಿಡದಿಲ್ಲ ಅದೆಲ್ಲ ನಡೆದಿದೆ ಇಲ್ಲ ಅಂತ ಹೇಳ್ಬಾರ್ದು ಮಾತಾಡಿದ್ದಾರೆ 1-to-1 ಮಾತಾಡಿದ್ದಾರೆ ಸಲಹೆಗಳನ್ನ ಕೇಳಿದ್ದಾರೆ ಏನೇನು ಸಲಹೆ ಕೊಡಬೇಕು ಕೊಟ್ಟು ಬಂದಿದ್ವಿ ಬಿಡದೆ ಕೆಲವು ಇಂಟರ್ನಲ್ ಎಲ್ಲಾನು ಹೇಳೋಕ್ಕಾಗಲ್ಲ ಅಲ್ವಾ ಈಗ ನೀವೇ ಕೇಳಿದ್ರಿ ನಿಮ್ಮ ಹೆಸರು ಘೋಷಣೆ ಆಗೋ ಪರಿಸ್ಥಿತಿ ಇತ್ತು ಯಾಕೆ ಚೇಂಜ್ ಆಯಿತು ಅಂತ ತಾವೇ ಕೇಳಿದ್ರಿ ಈಗ ತಮಗೆ ಗೊತ್ತಿತ್ತಲ್ವಾ ಅಲ್ಲ ನಿರೀಕ್ಷೆಯಲ್ಲಿ ಹೆಸರು ಇತ್ತು ಯಾಕೆ ಚೇಂಜ್ ಆಯಿತು ಅಂತ ನನಗೂ ಗೊತ್ತಿಲ್ಲ ಇಲ್ಲ ಅಣ್ಣ ಹಿಂದೆ ಸರಿಯಲ್ಲ ಹೇಳಿ ಜೆಡಿಎಸ್ನ ಮೊದಲ ಪಟ್ಟಿಯಲ್ಲಿ ಎಲ್ಲ ಜಿಲ್ಲೆ ಶಾಸಕರು ಹೆಸರು ಪ್ರಕಟ ಆಗ್ತದೆ ಆ ಶಾಸಕರೊಳಗೆ ಮೊದಲೇ HDK ಅವರು ತಿಳಿಸಿರ್ತಾರೆ ಏನಂತ ನಿಮ್ಮ ಹೆಸರು ಘೋಷಣೆ ಮಾಡಿದ್ರೆ ನಿಮ್ಮ ಹೆಸರುಗಳಿಗೆ ಅವಮಾನ ಆಗಬಾರ್ದು ಹಾಗಾಗಿ ನಿಮ್ಮ ಹೆಸರು ಘೋಷಣೆ ಮಾಡ್ತೀವಿ ನೆಕ್ಸ್ಟು ಬದಲಾವಣೆ ಆಗುತ್ತೆ ಅಂತ ಸೂಚಿಸಿರ್ತಾರೆ ಆದರೆ MC ಶ್ರೀನಿವಾಸ್ ಅವರು ತಮ್ಮ ಅಳಿಯನಿಗೋಸ್ಕರ ಟಿಕೆಟ್ ಕೇಳ್ತಾರೆ ಹೊರತು ನಿಮಗೋಸ್ಕರ ಕೇಳಲ್ವಲ್ಲ ಆದರೆ ಇವಾಗ ನಿಮ್ಮ ಪರ ನಿಂತಿದ್ದಾರೆ ಈಗ ಎಲ್ಲದಕ್ಕೂ ಸೂಕ್ತ ಸಮಯದಲ್ಲಿ ಉತ್ತರ ಕೊಡಬೇಕು ಈಗ ನನಗೆ ಚುನಾವಣೆ ಆಗಬೇಕು ನಾನು ವೈಯಕ್ತಿಕವಾಗಿ ಯಾರ ಮೇಲೂ ಏನೂ ಮಾತಾಡಲ್ಲ ಇವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ನನ್ನ ಟಿಕೆಟ್ ತಪ್ಪಿಸಿದ್ರು ಒಂದಂತೂ ಹೇಳ್ತೀನಿ ಯಾರು ಏನೇ ಮಾಡಿದರೂ ಬಲು ಪಶು ಆಗಿರೋದು ನಾನೇ ಅದನ್ನೀಗ ನಾನು ಜನದ ಮುಂದೆ ಹೋಗ್ತೀನಿ ಕೈ ಮುಗಿತೀನಿ ಒಂದು ಅವಕಾಶ ಮಾಡಿ ಅಂತ ಕೇಳ್ತೀನಿ
ಅದಿನ್ನು ಜನ ತೀರ್ಪು ಮತದಾರರಿಗೆ ಕೈ ಮುಗಿತೀನಿ ಯಾಕೆ ನಮ್ಮ ಹತ್ರ ಏನೂ ಇಲ್ಲ ನಾವು ಖಾಲಿ ಕೈ ಇವತ್ತು ತಮಗೂ ಗೊತ್ತು ಅದು ನಾನೇ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ನೀವುಗಳೂ ನಮ್ಮ ಕುಟುಂಬ ಉಳಿಸೋಕ್ಕೆ ಒಂದು ಸಹಕಾರ ಮಾಡಿ ಕೈ ಮುಗಿ ಕೇಳ್ಕೊತೀನಿ ನಿಮ್ಮಗಳಿಗೂ ಯಾಕಂದರೆ ತುಂಬ ಹಿನ್ನಡೆ ಸ್ಥಾನದಲ್ಲಿ ಇದ್ದೀವಿ ನಾವು ಭಾಳ ಕಷ್ಟದಲ್ಲಿದ್ದೀವಿ ನೀವುಗಳು ಒಂದು ಸತಿ ಸಹಕಾರ ಮಾಡಿ ಯಾಕೆ ನೀವೊಂದು ನಮಗೆ ಪರ ನಿಂತರೆ ನನಗೆ ಅದು ಎಲ್ಲ ಥರನೂ ಸಹಾಯ ಆಗುತ್ತೆ ಸಂವಿಧಾನ ಪಡೆಯಿಂದ ಅಂತಿಮವಾಗಿ ನೀವೇ ಅಭ್ಯರ್ಥಿ ಆಗಬಹುದು ಇವತ್ತು ಚರ್ಚೆ ಆಗುತ್ತೆ ಹಂಗೆ ನಿಂತಿದ್ದಲ್ಲಿ ನೀವು ಸಹಾಯ ಮಾಡಿ ಸ್ಪರ್ಧೆ ಮಾಡ್ತೀನಿ ಬ್ರದರ್ ಯಾರೇ ಕೈ ಕೊಟ್ಟರು ಯಾರೂ ಇಲ್ಲ ಒಗ್ಗಟ್ಟಾಗಿದ್ದೀವಿ ಸ್ಪರ್ಧೆ ಮಾಡಿ ಹೇಳ್ನಲ್ಲ ಬ್ರದರ್ ಅಣೆ ಬರ ಏನಿದೆ ನೋಡೇ ಬಿಡೋಣ ಅಂತ ಇಲ್ಲ ಯುದ್ಧದಲ್ಲಿ ಸೋತರು ಸೋಲೋಣ ಅಲ್ಲೇನೆ ಮನೆ ದುಡ್ಡು ಒಂದು ರೂಪಾಯಿ ಇಲ್ಲ ಜನ ಏನು ಕೊಡ್ತಾರೆ ಅದೇ ನಿಮ್ಗೆ ಅನಿಸ್ಬೋದು ಈಗಿನ ಕಾಲದಲ್ಲಿ ಗಾಂಧಿ ತತ್ವ ನಡೆಯತ್ತಾ ಅಂತ ಅದು ನಡೆಯತ್ತಾ ಅಂತ ನೋಡೇ ಬಿಡೋಣ ಯಾಕಂದ್ರೆ ಇವತ್ತೇನಿಲ್ಲ ಭಗವಂತನೇ ನಮ್ಗೆ ಶ್ರೀರಕ್ಷೆ ನೀವುಗಳು ಸಹಾಯ ಮಾಡಿ ನಮ್ಮ ಫ್ಯಾಮಿಲಿಗೆ ಒಂದು ಅವಕಾಶ ಈ ಮೀಟಿಂಗಲ್ಲಿ ನನ್ನ ಹೆಸರು ಹೇಳೋ ಒಂದು ಅವಕಾಶ ಮಾಡ್ಕೊಡೋಕ್ಕೆ ನೀವು ಒಂದು ಪ್ರಯತ್ನ ಮಾಡಿಕೊಡಿ ನೆನೆಸ್ಕೋತೀವಿ ಥ್ಯಾಂಕ್ ಯು ಸರ್ ನಿತ್ಯ ಸಚಿವ ಅಂತ ಅಂಥ ಕುಟುಂಬಕ್ಕೆ ಅನ್ಯಾಯ ಜನಗಳೆಲ್ಲ ಏನು ಕೋಪದಲ್ಲೋ ಬೇಜಾರಲ್ಲೋ ಏನು ಪ್ರತಿಕ್ರಿಯೆ ಕೊಡಲ್ಲ ಅಣ್ಣ ನೋವಾಗಿದೆ ತೀವ್ರ ಏನು ಮಾತಾಡೋಕ್ಕೂ ಏನೂ ಬರ್ತಿಲ್ಲ ಅದು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಷ್ಟೇ ಅಷ್ಟೊಂತೂ ಹೇಳ್ತೀನಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಮತ್ತೊಮ್ಮೆ ತಮಗೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ನಾನೇನಾದ್ರು ಒಮ್ಮತದ ಅಭ್ಯರ್ಥಿ ಆದರೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ಕೊಡಿ ಥ್ಯಾಂಕ್ ಯು